இதுவரைக்கும் யார் நம்ம சேனல் சப்ஸ்கிரைப் ஆகிலோ சப்ஸ்கிரைப் ஆகி பக்கத்தில் வருவ பெல் ஐக்கான் ஆல் நோட்டிஃபிகேஷன் எனேபிள் மாடிக்கொடி. நான் ஏனே வீடியோ அப்லோட் மாடிதும் கூட நிமிக்கு முதலு நோட்டிஃபிகேஷன் பரத்தை. ஹாய், வெல்கம் டு மை யூடியூப் சேனல். ராமசேது. ராமாயணದಲ್ಲಿ ಎಲ್ಲರೂ ಕೇಳಿರುತ್ತೀರ, ರಾವಣ ಸೀತೆಯನ್ನು ಅಪಹರಿಸುತ್ತಾನೆ. ಸೀತೆಯನ್ನು ಹುಡುಕಲು ರಾಮ, ಲಕ್ಷ್ಮಣ ಮತ್ತು ವಾನರ ಸೇನೆಯ ಎಲ್ಲರೂ ಸೇರಿ ಸಮುದ್ರ ಮಾರ್ಗವಾಗಿ ಹೋಗುತ್ತಾರೆ. ಸಮುದ್ರದಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡುತ್ತಾರೆ. ಹಾಗಾದರೆ ಆ ಸೇತುವೆ ಎಲ್ಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ. ಅದಕ್ಕೂ ಮೊದಲು, ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರುವ ಬೆಲ್ ಐಕನನ್ನು ಒತ್ತಿ ನೋಟಿಫಿಕೇಷನ್ನ ಎನೇಬಲ್ ಮಾಡಿಕೊಳ್ಳಿ. ಇಂದಿಗೂ ನಮಗೆ ಕಾಣಸಿಗುವ ರಾಮಾಯಣದ ಕುರುಹು ಎಂದರೆ ಈ ಸೇತುವೆ ಎನ್ನಬಹುದು. ಇದು ಭಾರತದ ಧನುಷ್ಕೋಟಿಯಿಂದ ಪ್ರಾರಂಭವಾಗಿ ಶ್ರೀಲಂಕಾದ ಮನ್ನಾರ್ ದ್ವೀಪದ ಮಧ್ಯೆ ಸುಮಾರು 30-35 ಕಿಲೋಮೀಟರ್ ಉದ್ದದ ಆಳವಿಲ್ಲದ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟ ಚಿಪ್ಪಿನಂತಹ ಕಿರಿದಾದ ತೇಲುವ ಮರಳು ಗಲ್ಲುಗಳನ್ನೊಳಗೊಂಡ ಸೇತುವೆಯಾಗಿದೆ. ಈ ಪ್ರದೇಶದಲ್ಲಿ ಕೆಲವು ಕಡೆಗಳಲ್ಲಿ ನೀರಿನ ಆಳ 30 ಅಡಿಗಳಷ್ಟಿದ್ದು ಉಳಿದ ಕಡೆ ನೆಲ ಕಾಣಬಹುದು. ಈ ಸೇತುವೆ ನೀರಿನಿಂದ ಆವೃತವಾಗಿದ್ದರೂ ಯಾವುದೇ ದೋಣಿ ಹಡಗು ಸಂಚಾರಕ್ಕೆ ಯೋಗ್ಯವಲ್ಲ. ಆದ್ದರಿಂದ ಕೊಲಂಬೋದಿಂದ ಮದ್ರಾಸಿಗೆ ಹೋಗುವ ಹಡಗುಗಳು ಸಿಲೋನ್ ದ್ವೀಪದ ಪೂರ್ವ ತೀರವನ್ನು ಬಳಸಬೇಕಾಗುತ್ತದೆ. ಇದನ್ನು ಆ್ಯಡಮ್ ಬ್ರಿಡ್ಜ್ ಎಂದೂ ಕೂಡ ಕರೆಯುತ್ತಾರೆ. ಏಕೆಂದರೆ ಮೊಘಲರ ಕಾಲದಲ್ಲಿ ಒಬ್ಬ ಮುಸ್ಲಿಂ ಗುರು ಇದ್ದ, ಆತನ ಹೆಸರು ಆ್ಯಡಮ್ ಎಂದು. ಆತ ಇದೇ ಸೇತುವೆ ಮೇಲೆ ನಡೆದುಕೊಂಡು ಹೋಗಿ ಶ್ರೀಲಂಕಾದಲ್ಲಿ ಕುರಾನ್ ಅನ್ನು ಪ್ರಸರಿಸುತ್ತಾನೆ, ಅಂದರೆ ಕುರಾನ್ ಬಗ್ಗೆ ಪ್ರಚಾರ ಮಾಡುತ್ತಾನೆ. ಇದೇ ಕಾರಣಕ್ಕೆ ಇದನ್ನು ಆ್ಯಡಮ್ ಬ್ರಿಡ್ಜ್ ಎಂದಲೂ ಕೂಡ ಕರೆಯುತ್ತಾರೆ. ಅಮೆರಿಕಾದ ಒಂದು ಸಂಶೋಧನಾ ಸಂಸ್ಥೆಯು ಇದು ರಾಮಾಯಣ ಕಾಲದ ಸೇತುವೆ ಎಂದು ವರದಿ ಮಾಡಿರುತ್ತದೆ. ಆದರೆ ಇಂದಿಗೂ ಅನೇಕರು ಇದನ್ನು ನಂಬಲು ಸಾಧ್ಯವಾಗುತ್ತಾ ಇಲ್ಲ. ಆದರೆ ಈ ಸೇತುವೆ ಇರುವುದಂತೂ ನಿಜ ಸ್ನೇಹಿತರೆ. ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.